ಜಗತ್ತಿನಲ್ಲಿ ಭಾರತ ಅದ್ಭುತವಾಗಿರತಕ್ಕಂಥ ಪ್ರಗತಿ ಮತ್ತು ಇವತ್ತು ಜಗತ್ತಿಗೆ ನಾಯಕತ್ವ ಕೊಡುವಂಥ ಈ ಒಂದು ಹೆಜ್ಜೆಯನ್ನು ಇಡಲಿಕ್ಕೆ ನಮ್ಮ ದೇಶದಲ್ಲಿ ಒಬ್ಬ ಅಭೂತಪೂರ್ವವಾಗಿರ್ತಕ್ಕಂಥ ಒಬ್ಬ ಜನನಾಯಕ ಮತ್ತೊಬ್ಬ ಸಿದ್ಧಿಯನ್ನು ಪಡೆದಿರತಕ್ಕಂಥ ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿರತಕ್ಕಂಥ ಕಾರಣ ಇವತ್ತು ಭಾರತ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ಸುಮಾರು ಸ್ವಾತಂತ್ರ್ಯ ಸಿಕ್ಕಿ 7 ದಶಕಗಳು ಕಳೆದರೂ ಸಹ ಈ ದೇಶದ ಈ ಮಹತ್ವವನ್ನು ಜಗತ್ತಿಗೆ ತಿಳಿದುಕೊಂಡಿರತಕ್ಕಂಥ ಸಂದರ್ಭ ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ನಂತರ ಇಡೀ ಜಗತ್ತು ಇವತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳು ಭಾರತದತ್ತ ನೋಡ್ತಾ ಇದೆ. ಅದು ಯಾವುದೇ ಜಗತ್ತಿನ ವಿವಾದಗಳಿರ್ಬೋದು, ಜಗತ್ತಿನ ಯಾವುದೇ ವಿಚಾರಗಳಿರ್ಬೋದು, ಈ ಸಂದರ್ಭಗಳಲ್ಲಿ ಭಾರತದ ನಿಲುವು ಏನು ಅಂತ ಹೇಳುವಂಥ ನೋಡುವಂಥ ದಿನಗಳನ್ನು ನಾವು ಕಾಣ್ತಾ ಇದ್ದೇವೆ. ಎರಡನೇದಾಗಿ ನರೇಂದ್ರ ಮೋದಿಯವರು ಪ್ರಥಮ ಅವಧಿಯಲ್ಲಿ ಅಧಿಕಾರಕ್ಕೆ ಬಂದ ನಂತರ ಜನ್ಧನ್ ಅಂತ ಯೋಜನೆ ಇಡೀ ಭಾರತದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ನಾಗರಿಕರಿಗೆ ಬ್ಯಾಂಕಿನ ಸ್ಪರ್ಶವನ್ನು ನೀಡುವುದರ ಮುಖಾಂತರ ಏನು ಸರ್ಕಾರದ ಯೋಜನೆಗಳಿರ್ಬೋದು ಅಥವಾ ಯಾವುದೇ ಯೋಜನೆಗಳ ಹಣವನ್ನು ಯಾವುದೇ ಲೂಟಿ ಇಲ್ಲದೆ ಯಾವುದೇ ಲೋಪ ಇಲ್ಲದೆ ನೇರವಾಗಿ ಜನರಿಗೆ ನಿಜವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಿಗುವಂಥ ವ್ಯವಸ್ಥೆ ಜನ್ಧನ್ನಂಥ ಯೋಜನೆಗಳಲ್ಲಿ ಕೋಟ್ಯಂತರ ಜನರಿಗೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಮೂರನೇದು ಆಯುಷ್ಮಾನ್ ಯೋಜನೆ ಅಂತ ಆಯುಷ್ಮಾನ್ ಭಾರತದಂಥ ಯೋಜನೆಯನ್ನು ಜಾರಿಗೆ ತರುವುದರ ಮುಖಾಂತರ ಭಾರತದಲ್ಲಿ ಪ್ರತಿಯೊಬ್ಬ ನಾಗರಿಕನು ಆರೋಗ್ಯವಂತನಾಗಿರಬೇಕು, ಅದರಿಂದ ಭಾರತಕ್ಕೆ ಒಂದು ಸಂಪತ್ತು ಸಿಕ್ಕಿದಾಗೆ ಆಗ್ತದೆ ಅಂತ ಹೇಳುವಂಥ ವಿಚಾರವನ್ನು ಈ ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ. ಮೂರನೇದಾಗಿ ಇವತ್ತು ಭಾರತದ ರಕ್ಷಣೆಯ ದೃಷ್ಟಿಯಲ್ಲಿ ಆಂತರಿಕ ಇರ್ಬೋದು, ಬಾಹ್ಯ ರಕ್ಷಣೆ ಇರ್ಬೋದು, ಬಹುಶಃ ನರೇಂದ್ರ ಮೋದಿಯವರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಯಾವುದೇ ಒಂದು ಆಂತರಿಕ ಭಯೋತ್ಪಾದನೆಯನ್ನು ಮಟ್ಟ ಹಾಕುವಂಥ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಯಾವುದೇ ಬಾಂಬ್ ಬ್ಲಾಸ್ಟಿಂಗ್ ಇವತ್ತು ಜಮ್ಮು ಕಾಶ್ಮೀರವು ಸೇರಿದಂತೆ ದೇಶದ ಯಾವುದೇ ಭಾಗದಲ್ಲಿ ಒಂದೇ ಒಂದು ಬಾಂಬಿನ ಶಬ್ದ ಕೇಳದಂಥ ವಿಚಾರಕ್ಕೆ ಆ ಆಂತರಿಕ ಭಯೋತ್ಪಾದನೆಯನ್ನು ಮಟ್ಟ ಹಾಕುವಂಥ ತಾಕತ್ತನ್ನು ಇವತ್ತು ಭಾರತಕ್ಕೆ ಮಾತ್ರ ಅಲ್ಲ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಉರಿ ದಾಳಿ ನಡೆದಿರತಕ್ಕಂಥ ಸಂದರ್ಭ ಸರ್ಜಿಕಲ್ ಸ್ಟ್ರೈಕ್ ಮಾಡುವ ಮುಖಾಂತರ ಭಾರತ ಹಿಂದಿನ ಭಾರತ ಅಲ್ಲ, ಭಾರತ ಬದಲಾಗಿದೆ, ಭಾರತದ ತಾಕತ್ತೇನು ಅಂತ ಜಗತ್ತಿಗೆ ತೋರಿಸುವಂಥ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅಭಿನಂದನ್ ಕ್ಯಾಪ್ಟನ್ ಅಭಿನಂದನ್ ಏನು ಪಾಕಿಸ್ತಾನದಲ್ಲಿ ಸಿಕ್ಕಿಬಿದ್ದಿದ್ದೀರ ಆ ಸಂದರ್ಭದಲ್ಲಿ 48 ಗಂಟೆಗಳ ಒಳಗಡೆ ವಾಪಸ್ ಈ ದೇಶಕ್ಕೆ ಕರೆತರುವ ಮುಖಾಂತರ ಒಬ್ಬ ಭಾರತದ ನಾಯಕತ್ವ ಹೇಗಿದೆ ಅಂತ ಜಗತ್ತಿಗೆ ತೋರಿಸಿಕೊಟ್ಟಿರ್ತಕ್ಕಂಥ ಒಬ್ಬ ಪ್ರಧಾನಿ, ಒಬ್ಬ ಜನನಾಯಕ ಇದ್ರೆ ಅದನ್ನು ಮಾನ್ಯ ನರೇಂದ್ರ ಮೋದಿಯವರು. ಅದರ ಮುಖಾಂತರ ಭಾರತ ಯಾವುದೇ ಸವಾಲುಗಳನ್ನು ಮೆಟ್ಟಿ ನಿಲ್ಲುವಂಥ ತಾಕತ್ತನ್ನು ಹೊಂದಿದೆ ಅಂತ ಜಗತ್ತಿಗೆ ತೋರಿಸಿಕೊಡೋದ್ರ ಮುಖಾಂತರ ಈ ದೇಶದಲ್ಲಿ ಮಾತ್ರ ಅಲ್ಲ ಜಗತ್ತಿನ ಯಾವುದೇ ಮೂಲೆ ಮೂಲೆಗಳಲ್ಲಿರ್ತಕ್ಕಂಥ ಭಾರತೀಯರಿಗೆ ನರೇಂದ್ರ ಮೋದಿಯವರು ಒಂದು ಹೆಮ್ಮೆ. ಈ ಮುಖಾಂತರ ಅನೇಕ ಮಹಿಳೆಯರಿಗೆ ಉಜ್ವಲ ಗ್ಯಾಸ್ ಇರ್ಬೋದು, ಯಾವುದೇ ಜನಪರವಾಗಿರ್ತಕ್ಕಂಥ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರ ಈ ದೇಶದ ಭಾರತೀಯರ ಕೈಗೆ ನೇರವಾಗಿ ಮುಟ್ಟಿಸುವುದರ ಮುಖಾಂತರ ಡಿಜಿಟಲ್ ಇಂಡಿಯಾದ ಕಲ್ಪನೆಯ ಮುಖಾಂತರ ನರೇಂದ್ರ ಮೋದಿಯವರು ಒಂದು ಅದ್ಭುತವಾಗಿರತಕ್ಕಂಥ ನಾಯಕತ್ವವನ್ನು ಇವತ್ತು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಇವತ್ತು ಆತ್ಮನಿರ್ಭರದ ಕರೆಯನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಆತ್ಮನಿರ್ಭರ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ ಎಲ್ಲ ನಿಜವಾಗಿ ನಾವು ಎಲ್ಲ ಕೋಟ್ಯಂತರ ಯುವಕರ ಪರವಾಗಿ ಮೋದಿಯವರಿಗೆ ಹಾರ್ದಿಕವಾಗಿರ್ತಕ್ಕಂಥ ಅಭಿನಂದನೆಗಳು ಮತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ನಿಮ್ಮಂಥ ನಾಯಕತ್ವದ ಅಡಿಯಲ್ಲಿ ಖಂಡಿತವಾಗಿ ಎಲ್ಲ ಯುವಕರು ಇವತ್ತು ಸ್ವಾವಲಂಬಿಗಳಾಗೋದ್ರ ಮುಖಾಂತರ ಸ್ವಾವಲಂಬಿ ಯುವಕರ ನಿರ್ಮಾಣವನ್ನು ಮಾಡೋದ್ರ ಮುಖಾಂತರ ಆತ್ಮನಿರ್ಭರವನ್ನು ಮಾಡೋದಕ್ಕೆ ನಿಮ್ಮ ಜೊತೆ ಕೈಜೋಡಿಸ್ತೇವೆ. ಆತ್ಮನಿರ್ಭರ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ನಿಮ್ಮ ಜೊತೆ ಕೈಜೋಡಿಸ್ತೇವೆ. ಈ ಭಾರತ ವಿಶ್ವಗುರುವಾಗುವಂಥ ಹಂತದಲ್ಲಿ ನಿಮ್ಮ ಜೊತೆ ನಾವು ಇದ್ದೇವೆ. ಭಾರತವನ್ನು ವಿಶ್ವಗುರು ಮಾಡುವಂಥ ಒಂದು ತಾಕತ್ತು, ಆ ಒಂದು ಛಾತಿ, ಆ ಛಲಗಾರಿಕೆ, ಆ ಒಂದು ಎಂಟೆದೆಯ ಛಲಗಾರಿಕೆ ನಿಮ್ಮಲ್ಲಿ ಮಾತ್ರ ಇದೆ. ಅದಕ್ಕೋಸ್ಕರ ಮತ್ತೆ ಮತ್ತೆ ಎಲ್ಲ ಯುವಕರ ಪರವಾಗಿ ಹಾರ್ದಿಕವಾಗಿರತಕ್ಕಂಥ ಅಭಿನಂದನೆಗಳು ಮತ್ತು ನಿಮ್ಮ ಆಯಸ್ಸು ಇನ್ನಷ್ಟು ಈ ದೇಶಕ್ಕೆ ರಾಷ್ಟ್ರದ ಕಾರ್ಯವನ್ನು ಮಾಡೋದಕ್ಕೆ ಎಲ್ಲ ದೇವರುಗಳು ಅನುಗ್ರಹವನ್ನು ಮಾಡಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ನಿಮಗೆ ಮಾನ್ಯ ಈ ದೇಶದ ಶಕ್ತಿಯಾಗಿ ಪ್ರಧಾನಿಗಳಾಗಿ ಜನನಾಯಕರಾಗಿ ಜಗತ್ತಿನ ನಾಯಕನಾಗಿರ್ತಕ್ಕಂಥ ಮಾನ್ಯ ನರೇಂದ್ರ ಮೋದಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ.